ಮಾಡ್ಯೂಲ್ ಅಲ್ಲಿ ಒಂದು ಕ್ವೆನ್ ಬಿಟ್ಟೋಗಿತ್ತು ಅದು ನಾನು ಬರಲಿಲ್ಲ ನನ್ನ ಫ್ರೆಂಡ್ ನನಗೆ ಹೇಳ್ದ ಸೊ ಒಂದು ಎಮ್ಟಿಂಗ್ ಟ್ರ್ಯಾಶ್ ಎಮ್ಟಿಂಗ್ ಟ್ರ್ಯಾಶ್ ಅಂತ ಹೇಳಿದ ಕೂಡಲೇ ನೀವು ಈ ಇಮೇಜನ್ನು ನೆನಪಿಡಬೇಕು ಎಕ್ಸಾಮ್ಗೆ ಈ ಇಮೇಜ್ ಬರೆದಿದ್ದರೆ ಎಕ್ಸ್ಪ್ಲನೇಷನ್ ಬರೆದರೂ ಸಹ ಆಗ್ತದೆ ಆರ್ ಪಿ ಐ ಅನ್ನು ಯೂಸ್ ಮಾಡಿ ನೀವು ಹೇಗೆ ಟ್ರ್ಯಾಶನ್ನು ಎಂಪ್ಟಿ ಮಾಡ್ತೀರಿ ಅಂತ ಫಾರ್ ಎಕ್ಸಾಂಪಲ್ ಈಗ ನಾವು ಸ್ಟಾರ್ಟ್ ಸೊ ನಾವು ಸ್ಟಾರ್ಟ್ ಯೂಸ್ ಮಾಡ್ತೀವಿ ಸ್ಟಾರ್ಟ್ ನೋಡ್ ಯೂಸ್ ಮಾಡ್ತೀವಿ ನಂತರ ಏನು ಮಾಡ್ತೀವಿ ಒಂದು ಬ್ರೌಝರ್ ಓಪನ್ ಮಾಡ್ತೀವಿ ಬ್ರೌಸರ್ ಓಪನ್ ಮಾಡಿ ಸಾರಿ ಎಂಟಿಂಗ್ ಟ್ರ್ಯಾಶ್ ಇನ್ ಜಿಮೇಲ್ ಆಯಿತಾ ಸೊ ಇದು ನೋಡಿ ಎರಡು ಇಂಪಾರ್ಟೆಂಟ್ ಕ್ವೆಶನ್ ಉಂಟು ಒಂದು ಎಂಪ್ಟಿಂಗ್ ಟ್ರ್ಯಾಶ್ ಇನ್ ಜಿಮೇಲ್ ಮತ್ತು ಎಮ್ಟಿಂಗ್ ಯುವರ್ ರಿಸೈಕಲ್ ಬಿನ್ ಎಂಟಿಂಗ್ ಟ್ರ್ಯಾಶ್ ಇನ್ ಜಿಮೇಲ್ ಅಂದರೆ ನೀವು ಜಿಮೇಲ್ ಮೇಲ್ ಅಕೌಂಟ್ ಯೂಸ್ ಮಾಡ್ತೀರಲ್ಲ ಅದರಲ್ಲಿ ಟ್ರ್ಯಾಶ್ ಫೋಲ್ಡರ್ ಉಂಟಲ್ಲ ಅದನ್ನು ಡಿಲೀಟ್ ಮಾಡಲಿಕ್ಕೆ ಎಲ್ಲ ಟ್ರ್ಯಾಶಲ್ಲಿರೋದು ಎಲ್ಲ ಕಚ್ಡ ಅನ್ನೂ ಡಿಲೀಟ್ ಮಾಡಲಿಕ್ಕೆ ರಿಸೈಕಲ್ ಬೀನನ್ನು ಎಂಟಿ ಮಾಡೋದಂದರೆ ನಿಮ್ಮ ಕಂಪ್ಯೂಟ್ರಲ್ಲಿ ಮೈ ಕಂಪ್ಯೂಟರ್ ಅದೆಲ್ಲ ಆಪ್ಷನ್ ಉಂಟಲ್ಲ ಅದರಲ್ಲಿ ಒಂದು ರಿಸೈಕಲ್ ಬಿನ್ ಅಂದರೆ ಡಸ್ಟ್ಬಿನ್ ಇದೊಂದು ಇಮೇಜ್ ಇರ್ತದೆ ನಿಮ್ಮ ಕಂಪ್ಯೂಟ್ರಲ್ಲಿ ಅದನ್ನು ಖಾಲಿ ಮಾಡಲಿಕ್ಕೆ ಸೊ ಇದು ಎರಡು ಡಿಫ್ರೆನ್ಸ್ ಏನಂದರೆ ಒಂದು ಇರ್ತದೆ ಒಂದು ನಿಮ್ಮ ಕಂಪ್ಯೂಟರಲ್ಲಿ ಇರ್ತದೆ ಸೊ ಇಂಟರ್ನೆಟ್ಟಲ್ಲಿ ಇರೋದನ್ನು ಜಿಮೇಲ್ ಇದು ಎಂಟಿಂಗ್ ಟ್ರ್ಯಾಶ್ ಫ್ರಮ್ ಜಿಮೇಲ್ ಆ ರೀತಿ ಏನಾದರೂ ಕ್ವೆಶನ್ ಬರ್ತದೆ ಸೊ ಇದರಲ್ಲಿ ಏನು ಮಾಡಬೇಕಾದ್ರೆ ಒಮ್ಮೆ ಎಮ್ಟಿಂಗ್ ಈ ಕ್ವೆಶನ್ ಟೆಕ್ ಇಟ್ ಇಂಪಾರ್ಟೆಂಟ್ ಇಂಪಾರ್ಟೆಂಟಲ್ಲಿ ಇರಲಿಲ್ಲ ಬಟ್ ಇದು ಸೂಪರ್ ಇಂಪಾರ್ಟೆಂಟ್ ನಾನು ಗ್ಯಾರಂಟಿ ಹೇಳ್ತೇನೆ ಇದೆರಡರಲ್ಲಿ ಒಂದು ಬರ್ತದಂತ ನನಗೆ ಸ್ಟ್ರಾಂಗ್ ಬಿಲೀಫ್ ಉಂಟು ಅದಕ್ಕೆ ನಾನು ಇದು ಕಲಿಸ್ತಿದ್ದೇನೆ ಸೊ ಫಸ್ಟ್ ಒನ್ ನೀವೇನು ಮಾಡ್ತೀರಿ ಜಿಮೇಲಿಂದ ಟ್ರ್ಯಾಶ್ ಡಿಲೀಟ್ ಮಾಡ್ಬೇಕಾದ್ರೆ ಫಸ್ಟ್ ನೀವು ಸ್ಟಾರ್ಟ್ ಮಾಡ್ತೀರಿ ಸೆಕೆಂಡ್ ಏನು ಮಾಡ್ತೀರಿ ಬ್ರೌಸರ್ ಮೇಲೆ ಕ್ಲಿಕ್ ಮಾಡ್ತೀರಿ ವಿಚ್ ಕ್ಯಾನ್ ಬಿ ಗೂಗಲ್ ಕ್ರೋಮ್ ಆರ್ ಫೈರ್ ಫಾಕ್ಸ್ ಆರ್ ಇಂಟರ್ನೆಟ್ ಎಕ್ಸ್ಪ್ಲೋರ್ ನಾವು ಜಸ್ಟ್ ಒಂದರದ್ದು ಎಕ್ಸಾಂಪಲ್ ತಗೊಳ್ಳುವ ನೀವು ಫಸ್ಟ್ ಏನು ಮಾಡ್ತೀರಿ ಗೂಗಲ್ ಕ್ರೋಮ್ ಬ್ರೌಸರ್ ಓಪನ್ ಮಾಡ್ತೀರಿ ನಂತರ ಏನು ಮಾಡ್ತೀರಿ ಡಬ್ಲ್ಯೂ 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 ಡಾಟ್ ಜಿಮೇಲ್ ಡಾಟ್ ಕಾಮಿಗೆ ಹೋಗ್ತೀರಿ ಅಲ್ಲಿ ಹೋದ್ಮೇಲೆ ಏನು ಮಾಡ್ತೀರಿ ಅಲ್ಲಿ ಹೋಗಿ ಆದಮೇಲೆ ಅದೇ ಕೋರ್ಸ್ ನೀವು ಸೈನ್ ಇನ್ ಆಲ್ರೆಡಿ ಆಗಿದ್ದರೆ ಓಪನ್ ಆಗ್ತದೆ ಇಲ್ದಿದ್ರೆ ಏನು ಮಾಡ್ತೀರಿ ನೀವು ನಿಮ್ಮ ಇಮೇಲ್ ಹಾಕ್ತೀರಿ ನೀವು ನಿಮ್ಮ ಪಾಸ್ವರ್ಡ್ ಹಾಕ್ತೀರಿ ನಂತರ ಏನು ಮಾಡ್ತೀರಿ ಟ್ರ್ಯಾಶ್ ಫೋಲ್ಡರ್ ಮೇಲೆ ಕ್ಲಿಕ್ ಕೊಡ್ತೀರಿ ನಂತರ ಏನು ಮಾಡ್ತೀರಿ ಕ್ಲಿಕ್ ಆನ್ ಎಮ್ ಟಿ ಟ್ರ್ಯಾಶ್ ಅಂತ ಕೊಡ್ತೀರಿ ಸೊ ಅಷ್ಟು ಕೊಟ್ಟಾದ ಮೇಲೆ ಗೂಗಲ್ ಕೇಳ್ತದೆ ಆರ್ ಯು ಶ್ಯೂರ್ ಆಫ್ ಡಿಲೀಟಿಂಗ್ ದಿಸ್ ಸೊ ನೀವು ಕನ್ಫರ್ಮ್ ಎಸ್ ಅಂತ ಕೊಡ್ತೀರಿ ಅಲ್ಲಿಗೆ ನಿಮ್ಮದು ಜಿಮೇಲಿಂದ ಟ್ರ್ಯಾಶ್ ಹೋಗ್ತದೆ ಸೊ ಇದೊಂದು ಇಂಪಾರ್ಟೆಂಟ್ ಕ್ವಶನ್ ಸೊ ಇದು ಮತ್ತು ಈ ರಿಸೈಕಲ್ ಬಿನ್ನಿದ ಕ್ವಶನ್ ಸಪ್ರೇಟ್ ಸಪ್ರೇಟ್ ಅದು ನೀವು ಎಷ್ಟು ಕೇಳ್ತಾರೆ ಅದರ ಮೇಲೆ ಬರೀಲಿಕ್ಕೆ ಸೊ ರಿಸೈಕಲ್ ಬಿನ್ನಿಂದ ಕಚ್ಡ ಅನ್ನು ಡಿಲೀಟ್ ಮಾಡಲಿಕ್ಕೆ ಏನು ಮಾಡ್ತೀರ ಅಂದರೆ ನೋಡಿ ರಿಸೈಕಲ್ ಬಿನ್ನಲ್ಲಿ ಆಗಿರ್ತಾರೆ ನಿಮ್ಮ ಲೊಕೇಟ್ ಲೊಕೇಟಾಗಿರ್ತದೆ ಸೊ ಫಸ್ಟ್ ಏನು ಮಾಡ್ತೀರಿ ಸ್ಟಾರ್ಟ್ ಓಪನ್ ಮಾಡ್ತೀರಿ ಅಲ್ಲ ಸಾರಿ ಸ್ಟಾರ್ಟ್ ಓಪನ್ ಮಾಡಲ್ಲ ನಿಮ್ಮ ಆರ್ ಪಿ ಎದಲ್ಲಿ ಸ್ಟಾರ್ಟ್ ನೋಡಿ ಯೂಸ್ ಮಾಡ್ತೀರಿ ನಂತರ ಟಾಪಿಗೆ ಹೋಗ್ತೀರಿ ಆಫ್ಕೋರ್ಸ್ ಟಾಪಲ್ಲೇ ಇಡ್ತೀರಿ ಬಟ್ ಲೆಟ್ಸ್ ಲೆಟ್ಸೆ ನೀವು ಮೈ ಕಂಪ್ಯೂಟ್ರಲ್ಲಿ ಓಪನ್ ಆಗಿದ್ರಿ ಸೊ ನೀವು ಡೆಸ್ಕ್ಟಾಪ್ಗೆ ಪುನಃ ಬರಬೇಕು ಸೊ ಡಸ್ಕ್ಟಾಪಿಗೆ ಬರ್ತೀರಿ ಡೆಸ್ಕ್ ಟಾಪಲ್ಲಿ ಏನು ಮಾಡ್ತೀರಿ ರಿಸೈಕಲ್ ಬಿನ್ ಮೇಲೆ ಡಬ್ ಕ್ಲಿಕ್ ಮಾಡ್ತೀರಿ ರಿಸ್ ಓಕೆ ಜಸ್ಟ್ ಕ್ಲಿಕ್ ಮಾಡೋಲ್ಲ ರೈಟ್ ಕ್ಲಿಕ್ ಮಾಡ್ತೀರಿ ಸೊ ಕ್ಲಿಕ್ ಮಾಡಿ ಆದಮೇಲೆ ಏನು ಮಾಡ್ತೀರಿ ಇದು ಕ್ಲಿಕ್ ಆನ್ ಮ್ಯಾನೇಜ್ ಅದರಲ್ಲಿ ಮ್ಯಾನೇಜ್ ಬಟನ್ ಇರ್ತದೆ ಮತ್ತು ಕ್ಲಿಕ್ ಆನ್ ಎಮ್ ಟಿ ರಿಸೈಕಲ್ ಬಿನ್ ಇರ್ತದೆ ಸೊ ನೀವು ರ ನಿಮ್ಮ ಕಂಪ್ಯೂಟ್ರಲ್ಲಿ ಯಾವ ರೀತಿ ಆಪ್ಷನ್ ಇರ್ತದೆ ಅದು ವೇರಿ ಆಗ್ತದೆ ಸ್ವಲ್ಪ ಸ್ವಲ್ಪ ನಾನು ನನ್ನ ಕಂಪ್ಯೂಟ್ರಲ್ಲಿ ರೈಟ್ ಕ್ಲಿಕ್ ಮಾಡಿದರೆ ಎಮ್ ಟಿ ರಿಸೈಕಲ್ ಬಿನ್ ಅಂತ ಆಪ್ಷನ್ ಬರ್ತದೆ ಸೊ ಅದರ ಮೇಲೆ ಕ್ಲಿಕ್ ಮಾಡಿದರೆ ಅಪಸ್ ಡಸ್ಟ್ಬಿನ್ ಡಸ್ಟ್ಬಿನ್ ಸಹ ಕೇಳ್ತದೆ ನಿಮ್ಮ ಕಂಪ್ಯೂಟ್ರ್ ಇದು ಶುಡ್ ಐ ಡಿಲೀಟ್ ಆರ್ ನಾಟ್ ಅಂದರೆ ಕನ್ಫರ್ಮ್ ಮಾಡ್ತದೆ ಯಾಕೆಂದರೆ ಕೆಲವೊಮ್ಮೆ ನಿಮ್ಮ ಏನಾದರೂ ಇಂಪಾರ್ಟೆಂಟ್ ವಸ್ತು ಡಸ್ಟ್ಬಿನಲ್ಲಿದ್ದರೆ ನೀವು ತಪ್ಪಿ ಇದು ಕೊಟ್ಟು ನಿಮ್ಗೆ ಬ್ಯಾಕ್ ಹೋಗ್ಲಿಕ್ಕಾಗಲ್ಲ ಸೊ ಕಂಪ್ಯೂಟರ್ ಮ್ಯಾಪ್ ಪುನಃ ಕೇಳ್ತದೆ ನೀವು ಎಸ್ ಕನ್ಫರ್ಮ್ ಅಂತ ಕೊಡ್ತೀರಿ ನಂತರ ರಿಸೈಕಲ್ ಬಿನ್ ಖಾಲಿ ಆಗ್ತದೆ ನಿಮ್ಮ ಕೆಲಸ ಆಯಿತು ಕ್ಲೋಸ್ ಕ್ಲೋಸ್ ರಿಸೈಕಲ್ ಬಿನ್ ಅಲ್ಲಿಗೆ ಎಂಡ್ ಸೊ ಇದೆರಡು ಸೂಪರ್ ಇಂಪಾರ್ಟೆಂಟ್ ಕ್ವಶನ್ ಈಗ ನೀವು ನೋಡ್ತಿರೋದು ಇದು ಓವರ್ ವ್ಯೂ ಓವರ್ ವ್ಯೂ ಆಫ್ ಆಲ್ ದ ಚಾಪ್ಟರ್ ಇದು ನಿಮಗೆ ನನ್ನ ಪೀಕ್ ಲೌಡ್ ಲಿಂಕಲ್ಲಿ ಸಿಗ್ತದೆ ಡ್ರೈವ್ ಲಿಂಕಲ್ಲಿ ಸಿಗ್ತದೆ ವಿಚ್ ದ ಲಿಂಕ್ ಈಸ್ ಇನ್ ದ ಡಿಸ್ಕ್ರಿಪ್ಷನ್ ಆರ್ ಕಮೆಂಟ್ ಸೆಕ್ಷನ್